ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಅನುದಿನ ಚಾನಲ್. ನಾನು ಇವತ್ತು ಹೆಲ್ದಿಯಾಗಿರ್ತಕ್ಕಂಥ ಒಂದು ಪಾನಕನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಾನು ಅದರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರಕೃತಿಯಲ್ಲಿ ದೊರಕುವ ಹಲವಾರು ಗಿಡಗಳು ಮತ್ತು ಹಣ್ಣುಗಳು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈ ಸಾಲಿನಲ್ಲಿ ಹುಳಿಯಾದರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದು ಆರೋಗ್ಯಕ್ಕೆ ತುಂಬ ಅತ್ಯುತ್ತಮ ಪಾತ್ರ ಕೂಡ ವಹಿಸುತ್ತೆ. ಅದು ಯಾವುದಪ್ಪ ಅಂದರೆ ಈ ನಿಂಬೆಹಣ್ಣು. ಈಗ ಬೇಸಿಗೆ ಕೂಡ ಹತ್ತಿರ ಬರ್ತಾ ಇದೆ, ಹೀಗಾಗಿ ನಮ್ಮ ದೇಹದಲ್ಲಿ ನೀರಿನಂಶ ನಾವು ಹೆಚ್ಚಿಗೆ ಮಾಡ್ಕೋಬೇಕು ಅಂದರೆ ಈ ನಿಂಬೆಹಣ್ಣು ತುಂಬ ಉಪಯೋಗ ಆಗುತ್ತೆ. ಆಮೇಲೆ ಮಲಬದ್ಧತೆ ಕೂಡ ಇದು ನಿವಾರಣೆ ಮಾಡುತ್ತೆ, ದೇಹದಲ್ಲಿ ನೀರಿನಂಶ ಹೆಚ್ಚಿಗೆ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ. ಈಗ ನಾನು ಹೆಲ್ದಿಯಾಗಿರ್ತಕ್ಕಂಥ ಒಂದು ಪಾನಕವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಸ್ಕಿಪ್ ಮಾಡ್ದೇ ಕೊನೆ ತನಕ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಪಾನಕವನ್ನು ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಬನ್ನಿ, ಫಸ್ಟು ನಾನಿಲ್ಲಿ ನಿಂಬೆಹಣ್ಣಿನ ರಸ ತೆಕ್ಕೊಳ್ತೀನಿ. ನೋಡಿ, ಒಂದು ನಿಂಬೆಹಣ್ಣಿನ ರಸನ ನಾನಿಲ್ಲಿ ತೆಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಾನು ಸಿಯಾ ಸೀಡ್ಸ್ನ ನೆನೆ ಇಟ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಸಿಯಾ ಸೀಡ್ಸ್ ಕೂಡ ಅಷ್ಟೇ ದೇಹಕ್ಕೆ ತುಂಬ ತಂಪನ್ನು ಕೊಡುವಂಥದ್ದು. ಹೆಲ್ದಿಯಾಗಿರ್ತಕ್ಕಂಥ ಸಿಯಾ ಸೀಡ್ಸ್ನ ನಾನು ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿನೂ ನಾನು ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಕೂಡ ದೇಹಕ್ಕೆ ತುಂಬ ತಂಪು ಉಂಟು ಮಾಡತಕ್ಕಂಥದ್ದು. ಇದು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಒಂದು ಗ್ಲಾಸ್ ಆಗುವಷ್ಟು ನೀರು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆರೋಗ್ಯಕರವಾದ ಹೆಲ್ದಿಯಾದಂಥ ಪಾನಕ ಅಂತಲೇ ಹೇಳ್ಬೋದು. ಈ ಬಿಸಿಲಿಗೆ ಈ ಥರ ನಾವು ಪಾನಕಗಳನ್ನ ಕುಡಿತಾ ಬಂದರೆ ನಮ್ಮ ದೇಹ ಕೂಡ ತಂಪಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಇಷ್ಟೇ ಸಿಂಪಲ್ಲಾಗಿ ಈ ಜ್ಯೂಸು ರೆಡಿ ಆಯಿತು. ನೋಡಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.